ಸುದೀಪ್ ಅವರು ಹೇಳಿದಂಥ ಮಾತು ನನ್ನ ಕಿವಿಲಿದೆ. ಎರಡು ಜೀವನದ ಬಹಳ ದೊಡ್ಡ ಪಾಠವಾಯಿತು ನನಗೆ. ನಮ್ಮ ಜನ ಅಷ್ಟೊಂದು ಅಡ್ರ ಗೋಮಾಂಸ ಅದು ಇದು ಏನೇನೋ ಬಂತು, ಅದು ಯಾವುದ್ರ ಬಗ್ಗೆನೂ ಮಾತಾಡೋಂಗಿಲ್ಲ, ಇಟ್ಸ್ ನಾಟ್ ರೈಟ್ ಟೈಮ್ ಟು ಟಾಕ್ ಅಂತ. ಇಲ್ಲ ಸರ್, ಬೇರೆ ಥರ ಒಂದೇ ತೊಡೋರೆ ಯಾವ ರೇಂಜಿಗೆ ಫೈಟ್ ಇರುತ್ತೆ ಅಂದರೆ ಏನೇ ಇದ್ರೆ ನನ್ನ ಗಮನಕ್ಕೆ ತರ್ಬೋದಾಗಿತ್ತು. ನೋಡಿ, ಸಮಾಜದ ಮುಂದೆ ಮಾಧ್ಯಮದ ಮುಂದೆ ಎಲ್ಲ ಏನ್ರೇ ಇಬ್ಬರು ಸೆಲೆಬ್ರಿಟೀಸ್ ಆಗಿಂಗೆಲ್ಲ ಮಾಡ್ಕೊಳ್ತಿರಲ್ರಯ್ಯ. ಅಣ್ಣ, ನನ್ನ ಥ್ರಿಲ್ಲರ್ ಮಂಜು ತಂಗಿ ಮಗ ಅಲ್ಲ, ಒಂದು ಪ್ರಥಮ ಬಂದಕ್ಕೆ ಒಂದಷ್ಟು ಏನೇ ವಿಷಯ ಹೇಳಿದ್ರು ಕಾಂಟ್ರವರ್ಸಿ ಥರ ಆಗೋಗುತ್ತೆ ಅನ್ನತ್ತಿದ್ದಾಗ ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಹ್ಯಾಂಡ್ ಮಾಡಕ್ಕೆ ಹಂಗಾಯ್ತು ಹೊರಟು. ನಂಗೆ ಗೊತ್ತು ಹೆಂಗೆ ಮಾಡಿಸ್ಬೇಕು ಅಂತ, ಮಾಧ್ಯಮಕ್ಕೆ ಹೋದ್ರೆ ಎನ್ನ ಎಂಥವನ್ನಾದರೂ ಬರ್ತಾನೆ. ಅವತ್ತು ಸುದೀಪ್ ಮಲ್ ಏನು ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಬಿಗ್ ಬಾಸ್ ಎಲ್ಲ ಆಯಿತು. ಹೀಗಿದ್ದಾಗ ಕಲರ್ಸ್ ಅವರು ಒಂದು ಬಹಳ ಇಂಪಾರ್ಟೆಂಟ್ ಒಂದು ಗಮನಕ್ಕೆ ತೊಗೊಂಬಂದರು, ಒಂದು ವಿಶೇಷವಾದ ಶೋ ಸಂಜು ಮತ್ತು ನಾನು ಅಂತ. ನಾನು ಹೇಳಿದೆ ಅವ್ರಿಗೆ, ಸರ್ ವಿರೋಧ ಮನಸ್ಥಿತಿಯ ಜನಗಳನ್ನ ಒಂದೇ ಕಡೆ ಒಗ್ಗೂಡಿಸೋದು ಎಷ್ಟು ಚೆನ್ನ ಸರ್ ಅಂತ. ಆಗ ಒಂದಂದರು, ಪ್ರಥಮ್ ನಮ್ಮಿಷ್ಟ ನಿಮ್ಮಿಷ್ಟ ಎಲ್ಲವನ್ನು ಪಕ್ಕಕ್ಕೆ ಇಟ್ಬಿಡ್ನ, ಒಂದು ಎಂಟರ್ಟೈನ್ಮೆಂಟ್ ಶೋ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಈಗೋ ಬಿಡೋದ್ರಲ್ಲಿ ತಪ್ಪೇನಿದೆ ಅಂದರು. ಹಾಂ ಹೌದಲ್ವಾ, ಎಸ್ ಕರೆಕ್ಟ್. ಹಾಗೆ ಅಂದ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ವಿ. ಮೊದಲಿಂದನೂ ಆ ಒಂದು ಹಾಗೆ ಹೊಗೆ ಆಡ್ತಾ ಇತ್ತು, ಅಲ್ಲಿ ತುಂಬ ಹೊಗೆ ಆಡ್ತಾ ಇತ್ತು. ಯಾವುದು ನಮ್ಮ ತಂಡದಲ್ಲಿ ಎಲ್ಲರಲ್ಲೂ ಅಷ್ಟೇ ಒಂದು ಅಸಮಾಧಾನ ಇತ್ತು. ಫಾರ್ ಎಕ್ಸಾಂಪಲ್ ಡೈಲಾಗ್ಸ್ ಅಲ್ಲಿ ಇರ್ಬೋದು, ನನಗೆ ಅವ್ರು ಕೊಟ್ಟಿರೋ ಡೈಲಾಗ್ ಏನಾದ್ರು ಒಂಚೂರು ಬೇಕು ಅಂದ್ರೆ ಆಲ್ಟರ್ ಮಾಡ್ಕೊಂಡು ಅದಕ್ಕಿಂತನೂ ಫನ್ನಿಯಾಗಿ ಹೇಳ್ತಾ ಇದ್ದೆ. ಅಲ್ಲಿ ಇದ್ದಂಥ ಟೆಕ್ನಿಷಿಯನ್ಸ್ ಅಲ್ಲಿ ಬಹಳ ವಿಷನ್ ಮತ್ತು ಖುಷಿ ಪಡ್ತಾ ಇತ್ತು ಅದು. ಅದೇನಾಗ್ತಾ ಇತ್ತು ಅಂದರೆ ಒನ್ ಸೈಡೆಡ್ ಅನ್ನೋ ಥರ ಆಗೋಯ್ತು ಅದು ನೋಡುಗರಿಗೆ ಮತ್ತು ಅಲ್ಲಿದ್ದವ್ರಿಗೆ. ಇನ್ನೂ ಈ ಉಳಿದಂತಹ ಪಾರ್ಟಿಸಿಪೇಟ್ಗಳ ಮಧ್ಯೆ ಬೇರೆ ಥರದ್ದೇ ಭಾವನೆ ಶುರುವಾಗೋಕ್ಕೆ ಶುರುವಾಯಿತು. ಇದ್ರ ಮಧ್ಯೆ ನಾನು ಕಂಪ್ಲೀಟ್ ಸಸ್ಯಾಹಾರಿ. ಇನ್ನೊಂದು ಒಂದಿಷ್ಟು ಏನೇನೋ ವಿಚಾರಗಳು ಬಂತು. ಒಂದು ನಾನದು ಹೇಳೋಂಗಿಲ್ಲ, ಗೋಮಾಂಸ ಅದು ಇದು ಏನೇನೋ ಬಂತು, ಅದು ಯಾವುದ್ರ ಬಗ್ಗೆನೂ ಮಾತಾಡೋಂಗಿಲ್ಲ, ಇಟ್ಸ್ ನಾಟ್ ರೈಟ್ ಟೈಮ್ ಟು ಟಾಕ್, ಅದೆಲ್ಲ ಮಾತಾಡುವಂಥದ್ದು ಅಲ್ಲ. ಆದರೆ ಒಂದು ಹೇಳ್ತೀನಿ ಕೇಳಿ, ನಾನು ಟಿಲ್ ಡೇಟ್ ಇವತ್ತಿನವರೆಗೂ ಒಂದು ಸಣ್ಣ ಸ್ಮೋಕ್ ಡ್ರಿಂಕ್ ಯಾವುದೂ ಮಾಡಿಲ್ಲ. ಸಿನಿಮಾಗೋಸ್ಕರ ಒಬ್ಬರು ಬಂದು ಇದಕ್ಕೂ ಮತ್ತು ಸಂಜು ಮತ್ತು ನಾನು ಇದಕ್ಕೂ ಒಂದು ಕಾಂಟ್ರವರ್ಸಿ ಆಯಿತು, ಅದಕ್ಕೊಂದು ಲಿಂಕ್ ಇದೆ. ದೇವರಂತ ಮನುಷ್ಯ ಶೂಟಿಂಗ್ ನಡಿಬೇಕಾದ್ರೆ ಒಬ್ಬರು ಬಂದು ನಂಗೆ 2 ಲಕ್ಷ ಅಡ್ವಾನ್ಸ್ ಕೊಟ್ಟರು, ನಿಮಗೊಂದು ವಿಶೇಷವಾಗಿ ಮಾಡಿಕೊಡ್ತೀನಿ ಸಿನಿಮಾನ ಅಂತ. ಹಾಂ ಮಾಡೋಣ ಸರ್, ಕತೆ ಹೇಳಿದ್ದೆ ಅದೇ ಹೇಳ್ತೀನಿ, ನಿಮ್ಮನ್ನು ಡಿಫ್ರೆಂಟಾಗಿ ತೋರಿಸ್ತೀನಿ ಸರ್. ಡಿಫ್ರೆಂಟಾಗಿ ನನಗೆ ಸರ್ ನಿಮ್ಮನ್ನು ಡಿಫ್ರೆಂಟಾಗಿ ತೋರಿಸ್ತೀನಿ ನನ್ನ ಮಾತು ಕೇಳಿ. ಅವ್ರ ಕಾನ್ಫಿಡೆನ್ಸ್ ಎಲ್ಲವನ್ನು ನೋಡಿ, ಕೊಡಿ ಸರ್ ನಮ್ಮ ಅಮ್ಮನ ಹೆಸರು ಲಕ್ಷ್ಮಿ, ಲಕ್ಷ್ಮಿ ಬಂದರೆ ನಾನೇ ಬೇಡ ಅಲ್ಲಿ ಅಂತ ಇಸ್ಕೊಂಡು ನನ್ನ ಅಕೌಂಟ್ಗೆ ಹಾಕಿದೆ. 2 ದಿನ ಬಿಟ್ಟು ಬರ್ತೀನಿ ಅಂದರು, ಒಂದು ವಾರ ಬಿಟ್ಟು ಬಂದರು. ಸೊ ಸಬ್ಜೆಕ್ಟ್ ಹೇಳಿದ್ರು, ಹಿಂಗೆ ಹಿಂಗಿದೆ ಪ್ರಥಮ್ ಅಂತ. ಪ್ರಥಮ್ ಜಿ ಇದರಲ್ಲಿ 12 ಫೈಟ್ ಅಂದರು. ಹಾಂ 12 ಫೈಟಾ, ಹಂಗಾರೆ ಟಾಕಿನೇ ಇಲ್ವಾ ಅಂದೆ. ಇದೆ ಟಾಕಿ ಇದೆ, ಬಟ್ 12 ಫೈಟ್ ಸರ್, ಸಾಂಗೊಂದು 6 ಅಲ್ಲ ಮುಗಿದೋಯ್ತಲ್ಲ ಸರ್, ಇನ್ನೇನು ಸರ್ ಆಯ್ತಲ್ಲಿ. ಇಲ್ಲ ನಿಮ್ಮನ್ನು ಬೇರೆ ಥರನೇ ತೋರಿಸ್ತೀನಿ. ಅದೇ ಬೇರೆ ಥರ ಅಂದೆ, ನಾನು ಅಂದೆ ಅಪ್ಪ ನಂಗೆ ಸೆಂಟಿಮೆಂಟು ಇವ ಎಮೋಷನ್ ಇವೆಲ್ಲ ನಂಗೆ ಎಕ್ಸ್ಪ್ರೆಷನ್ ಕೊಡೋಕೆ ಗೊತ್ತಾಗದೇ ಇರ್ಬೋದು ಅಂತ. ಇಲ್ಲ ಸರ್ ಬೇರೆ ಥರ, ಒಂದೇ ತೊಡೋರೆ ಯಾವ ರೇಂಜಿಗೆ ಫೈಟ್ ಇರುತ್ತೆ ಅಂದರೆ, ಕಾರ್ ಬಿದ್ದೋಗೋದು ನೋಡಿದರೆ ಮನೆ ಬಿಲ್ಡಿಂಗ್ ಬೀಳೋ ತನಕನೂ ಫೈಟ್ ಇರುತ್ತೆ. ಒಂದು ಫೀಲ್ಡ್ ಒಂದು ಫೈಟಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಬಿಲ್ಡಿಂಗ್ನ ನಿಮ್ಮ ಮನೆ ಕೆಡವಕ್ಕೇನು ಬಂದಿರ್ತಾನೆ ಅಲ್ಲೆಲ್ಲ ನಿಂತ್ಕೊಂಡು ಹೊಡೆದು ಗೋಡೆಗಳನ್ನ ಹೊಡೆದು ಬೆಳೆಸ್ತೀರ ಸರ್ ನಿಮ್ಮ ಮನೇನ ಅಂತ. ನಾನು ಅಂದೆ ಅದಕ್ಕೆ, ಇದಪ್ಪ ನೀನು ತೆಲುಗು ಸಿನಿಮಾ ನೋಡ್ತೀಯ ಗುರು ಅಂದೆ. ಹ್ಞೂ ತೆಲುಗು ಸಿನಿಮಾ ರೇಂಜ್ಗೆ ಇನ್ಸ್ಪಿರೇಷನ್ ಇಟ್ಕೊಂಡು ನಿಮ್ಮ ಮಾಡ್ತೀನಿ. ನಾನು ಅಂದೆ, ಅಣ್ಣ ನಾನು ಥ್ರಿಲ್ಲರ್ ಮಂಜು ತಂಗಿ ಮಗ ಅಲ್ಲ, ಒಂದು ಕೆಲಸ ಮಾಡಿ ಕತೆ ಚೆನ್ನಾಗಿದೆ, ಕತೆ ಬಗ್ಗೆ ಮಾತಾಡೋಣ, ನಂಗೆ ಒಂದು ಲೈನೇ ಕತೆ ಅರ್ಥ ಆಗೋಯ್ತು ಸರ್, ನಾಳಿದ್ದು ಬೆಳಗ್ಗೆ ಸಿಗೋಣ ಅಂತ. ಯಾಕೆ ಸರ್ ಒಂದು ಚೂರು ಶೂಟ್ ಕೊಟ್ಟೋಯ್ತೀನಿ, ಈಗ ಆಲ್ರೆಡಿ ನನ್ನ ಮೇಲೆ ಕಂಪ್ಲೇಂಟ್ ಬರ್ತದೆ, ಪ್ರಥಮ್ ಏನೇ ಮಾಡಿದ್ರು ಕಂಪ್ಲೇಂಟ್ ಆಗೋಯ್ತದೆ ಅಂದರೆ ಶೂಟ್ ನೆಗ್ಲಿಜೆನ್ಸ್ ಅದು ಇದು ಅಂತ. ಅಪ್ಪಣೆ ಕೊಟ್ಟರೆ ಮುಗಿಸ್ಕೊಂಡು ಸಿಗ್ತೀನಿ ಸರ್, ಅವ್ನು ನಾಳಿದ್ದು ಬೆಳಗ್ಗೆ ಸಿಗೋಣ ಸರ್ ಅಂತ. ನಾಳಿದ್ದು ಬೆಳಗ್ಗೆ ನಾನೇ ಫೋನ್ ಮಾಡಿದೆ ಅವ್ರಿಗೆ, ಎಲ್ಲಿದ್ದೀರಿ ಸರ್ ಅಂತ. ಅಂದರೆ ಶುಕ್ರವಾರ ನಡೀತಿದ್ದು, ನಾಳಿದ್ದು ಬೆಳಗ್ಗೆ ಅಂದರೆ ಸಂಡೆ ಅಂದರೆ ಮಂಡೆಗೆ ಸಿಗ್ತೀನಿ ಅಂತ. ಸಂಡೆಗೆ ನಾನೇ ಫೋನ್ ಮಾಡ್ಕೊಂಡು, ಎಲ್ಲಿದ್ದೀರಾ ಸರ್ ಹಂಗೆ ಕರೆಸ್ಕೊಂಡು ನಾನೇ 2 ಲಕ್ಷ ಡ್ರಾ ಮಾಡಿ ಅವ್ನು ಕರೆದು ಕೊಟ್ಬಿಟ್ಟು ನನ್ನ ಅಕೌಂಟಿಂದ. ಅಣ್ಣ ನೀನು ಹೇಳೋ ಥ್ರಿಲ್ಲರ್ ಮಂಜು ತಂಗಿ ಮಗ ನಾನಲ್ಲ, ಅಲ್ಲಿ ಡೈಲಾಗ್ ಅವಕಾಶನೇ ಇಲ್ಲ ಅಣ್ಣ, ಅವ್ನು ಮನೆ ಬಾಡಿಗೆ ಖಾಲಿ ಮಾಡ್ಸೋಕೆ ಬಂದು ಅವ್ನು ನನಗೆ ಹೊಡಿತಾನೆ ಅಂತ ಹೇಳಿದ್ರೆ ಅದೇ ಫೈಟ್ 10 ನಿಮಿಷ ಆಯಿತು ಅಂದರೆ, ನೀವು ನಾನು ಏನು ಅಂದ್ಕೊಂಡಿದ್ರೆ ಗೊತ್ತಿಲ್ಲ, ಯಾವ ರೇಂಜಿಗೆ ತೋರಿಸ್ಬೇಕು ಅಂದ್ಕೊಂಡಿದ್ರೆ, ನನಗೆ ಆಗದಿರೋದನ್ನ ಮಾಡಿ ಜನಗಳಿಗೆ ಹೇರಲ್ಲ, ಯಾವುದೇ ವಿಚಾರನೂ ಹೇರಲ್ಲ, ನಾನು ಆ ರೇಂಜ್ಗೆಲ್ಲ ದಬಾಕಕ್ಕೆಲ್ಲ ಬರಲ್ಲ ಗುರು, ಇಬ್ಬರು ಒಳ್ಳೆ ಸ್ನೇಹಿತರು, ಇನ್ ಫ್ಯೂಚರು ನನ್ನ ಹಾಕೊಂಡು ಮಾಡೋವಂಥದ್ದು ಯಾವ್ದಾದ್ರು ಒಂದು ಫಿಕ್ಷನ್ನು, ನಾ ಯಾವುದೋ ಒಂದು ಸೈನ್ಸ್ ಫಿಕ್ಷನೋ ಏನೋ ಫನ್ನಿನೋ ಯಾವುದೋ ಎತ್ಕೊಂಬನ್ನಿ, ಏನೋ ಒಂದು ಮಜಾ ಮಾಡೋಣ. ಬಟ್ ನೀವು ಹೇಳ್ದಂಗೆ ಮನೆ ಹೊಡೆದಾಕ ರೇಂಜಿಗೆ ಫೈಟ್ ಮಾಡೋದು, 12 ಫೈಟು ಯಾವುದು ನನಗೆ ಆಗಲ್ಲ ಗುರು, ನಿನ್ನ ಕೈ ಮುಗಿತೀನಿ ತಗೊಂಡು ಹೊಟ್ಟೋಗ್ರು ಅಂತ ಕಳಿಸ್ಬಿಟ್ಟೆ. ಅವ್ರು ಹೇಳಿದ್ರು, ಸರ್ ಹೀರೋ ಲವ್ ಫೇಲ್ಯೂರ್ ಇದ್ದಾಗ ಒಂದು ಫೇಲ್ಯೂರ್ ಆದ ತಕ್ಷಣ ಒಂದು ಫೈಟು ಮತ್ತೊಂದು ಸಾಂಗ್ ಸರ್, ಸಾಂಗ್ ಫುಲ್ಲು ಈ ಉಸಿರೆ ಉಸಿರೆ ಫಿಲಮ್ ಇದರಲ್ಲಿ ಹುಚ್ಚ ಫಿಲಮಲ್ಲಿ ಸುದೀಪ್ ಇದೆಯಲ್ಲ ಸ್ಮೋಕ್ ಸರ್, ಅದು ಸಾಂಗ್ಗೋಸ್ಕರ ಸುದೀಪ್ ಅವ್ರು ಡೆಡಿಕೇಶನ್ ಇಟ್ಕೊಂಡು ಮಾಡಿದ್ರು ಸಂತೋಷ. ನಾನು ಸ್ಮೋಕ್ ಮಾಡಿಲ್ಲ ಮಾಡೋದು ಇಲ್ಲ, ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ, ಅದು ಅವ್ರವ್ರ ಇಷ್ಟ. ಬಟ್ ಯಾರಿಗೂ ನಾನು ಒಂದು ದೃಶ್ಯ ಮಾಧ್ಯಮದ ಮೂಲಕ ಜನಗಳಿಗೆ ಹೇರಲ್ಲ ಇದನ್ನ ಮಾಡಿ ಅಂತ ಹೇರಲ್ಲ, ಇಂಥದ್ದೆಲ್ಲ ಮಾಡಲ್ಲ, ಹಣ ನೀನು ಕೊಟ್ಟರೆ ತಗೋಗು ಅಂತ ಕಳಿಸ್ಬಿಟ್ಟೆ. ವಿಷಯ ಏನಕ್ಕೆ ಅಂದರೆ ಇದಕ್ಕೂ ಸಂಜು ಮತ್ತು ನಾನು ಲಿಂಕ್. ಸೊ ಹೀಗೆ ನನಗೆ ಆಗದಿರೋದು ನಾನು ಯಾವುದೂ ಮಾಡ್ಕೊಂಡು ಹೋಗ್ತಿರಲ್ಲ. ಸೊ ಬಹಳ ಇಂಪಾರ್ಟೆಂಟ್ ಇದು. ಸಂಜು ಮತ್ತು ನಾನು ನಮ್ಮ ತಂಡದಲ್ಲೇ ಹಾಗೆ ಇತ್ತು ಮತ್ತು ಹೊಗೆನೂ ಆಡ್ತಾ ಇತ್ತು. ಇಷ್ಟವಿಲ್ಲದೆ ಇದ್ದವರು ಮಾಡ್ತಾ ಇದ್ವಲ್ಲ ಅನ್ನೋ ಥರ ಭಾವನೆ ಎಲ್ಲರಲ್ಲೂ ಇತ್ತು, ಇನ್ಕ್ಲೂಡಿಂಗ್ ಮೀ, ನನ್ನಲ್ಲೂ ಅದಿತ್ತು.
ಸೊ ಅದು ಕಂಟಿನ್ಯೂ ಆಯ್ತಾ ಬಂದು ಕಡೆ ದಿನ ಕಡೆ ದಿನನೇ ನೋಡಿ ನಿಮಗೆಲ್ಲ ಸೂಕ್ಷ್ಮ ನಾನು ಹೇಳ್ತಾ ಹೋಗ್ತೀನಿ, ಸುಮ್ಮನೆ ನೋಟಿಸ್ ಮಾಡ್ತಾ ಹೋಗಿ. ಒಂದು ದಿನನೂ ಸೆಟಲ್ ಜಗಳ ಆಗಿಲ್ಲ, 40 ದಿನ ಶೂಟಿಂಗ್ ಆಗಿತ್ತು, ಒಂದು ದಿನ ಜಗಳ ಇಲ್ಲ, ಕಡೇ ದಿನನೇ ಜಗಳ. ಯಾಕೆ ಕಡೇ ದಿನನೇ ಆಯಿತು? ಸೊ ಕಡೇ ದಿನನೇ ಕಾಂಟ್ರವರ್ಸಿ. ಸೊ ಶನಿವಾರದ ದಿನ ಅರೌಂಡ್ ಒಂದು 2-2:30 ಈ ಥರ ಒಂದು ನ್ಯೂಸ್ ಏನಿದೆ ಬಂತು, ಕಾಲು ಏಟಾಯಿತು, ಗಜ್ಜಿ ಗಾಯ ಆಗಿದೆ ಅಂತ. ಓಕೆ, ಪುನಃ 4 PM to 9:30 ತನಕ ಪಾಪ ಅವ್ರು ಶೂಟಿಂಗಲ್ಲಿ ತೊಡಗಿಸ್ಕೊಂಡಿದ್ದಾರೆ. 9:30 ಮಾರನೇ ದಿನ ಮಧ್ಯಾಹ್ನ 4 PM ಒಂದು ಕಂಪ್ಲೇಂಟ್ ಅನ್ನೋ ಥರ ಆಯಿತು. ಅಂದರೆ ನಿಮಗೆ ಮಹಾಭಾರತದಲ್ಲಿ ಒಂದು ಕತೆ ಇದೆ ಕರ್ಣಂದು. ಕರ್ಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಗುರುಗಳು ತನ್ನ ತೊಡೆ ಮೇಲೆ ಮಲ್ಕೋಬೇಕು ಅಂದಾಗ ಜೇಡ ಕೊರಿತಾ ಕೂತ್ಕೊಳ್ಳುತ್ತೆ. ಸೊ ಕೊರಿತಾ ಇದ್ದಾಗಲೂ ರಕ್ತ ಬಂದು ಎಲ್ಲಿ ಎಬ್ಬರಿಸ್ಬಿಟ್ರೆ ಗುರುಗಳಿಗೆ ನಿದ್ರೆ ಭಂಗ ಆಗ್ಬಿಡ್ತು ಅಂತ ಕೊರೆದಿದ್ರೂ ಹಾಗೆ ತಡ್ಕೊಂಡು ಪಾಪ ಅವನು ತೊಡಗಿಸ್ಕೋತಾನೆ. ಅದೇ ಥರ ಇಲ್ಲಿ ಆಗಿದ್ದ ಕತೆ. ಅದನ್ನು ಕಚ್ಚಿ ರಕ್ತ ಬಂದಿದೆ, ಕಾಲು ಎತ್ತಕ್ಕೆ ಆಗದಷ್ಟು ಆಗಿದೆ. ಬಟ್ ಸಂಜೆ 4 PM to 9:00 ತನಕ ಶೂಟಿಂಗಲ್ಲಿ ಆತ ಭಾಗವಹಿಸಿದ್ದಾನೆ. ಮಾರನೇ ದಿನ 4 PM ಅಷ್ಟೊತ್ತಿಗೋಗಿ ಆತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಎಲ್ಲ ನೋಡಿದಾಗ ಇಟ್ಸ್ ನಿಮಗೆ ಅನ್ಸಲ್ಲ ಅನ್ಯೂಶುವಲ್ ಆರ್ಟಿಫಿಷಿಯಲ್ ಅಂತ. ಅದೆಲ್ಲನೂ ನಮ್ಮ ಜನ ಅಷ್ಟೊಂದು ಅಡ್ರ ನಮ್ಮ ಕನ್ನಡದಲ್ಲಿ ಅಷ್ಟೊಂದು ಅಡ್ರ ಅಥವಾ ಅಷ್ಟೊಂದು ಅಡ್ರ ಮಾಡ್ತಾ ಇದ್ದಾರ ಅಥವಾ ಅಂದರೆ ಆ ರೇಂಜಿಗೆ ದಡ್ರ ಆಗ್ಬಿಟ್ರ ಅಂದ್ರೆ ದಡ್ರಿದ್ದಾರೆ ಅಂತ ತಿಳ್ಕೊತಾ ಇದ್ದಾರೆ. ಕ್ಷಮೆ ಇರಲಿ, ಇದರಲ್ಲಿ ಯಾವ ಪದವು ನಾನು ಕನ್ನಡಿಗರ ತೇಜೋದಯಗೆಲ್ಲ ಹೇಳ್ತಾ ಇರೋದು ಅಂದರೆ ಜನ ದಡ್ರ ಮಾಡ್ತಾರೆ ಅಥವಾ ಜನರು ದಡ್ರ ಅಥವಾ ದಡ್ರ ಅಂತ ಇವ್ರು ಅಂದ್ಕೊಂಡಿದ್ದಾರೆ ಆ ಭಾವನೆ ನನಗೆ ಬಂದಿತ್ತು. ಅದಕ್ಕೆ ಆ ಸಮಯಕ್ಕೆ ನನಗೆ ಬಂತಲ್ಲ ಅದು, ಇದರಿಂದ ನಿಜನೇ ಹೇಳ್ತೀನಿ ಅಂತ ಈಗ ಮುಂದೆ ಕೂತಾಗ ನನಗೆ ಅನ್ಸಿದ್ದನ್ನು ಹೇಳಬೇಕಲ್ವ. ಸೊ 2 PM ಲೇಟ್ ಆಗಿದ್ದು, ಸಂಜೆ 4 PM to 9:00 ತನಕ ಶೂಟಿಂಗ್ ತೊಡಗಿಸ್ಕೊಂಡಿದ್ದಾನೆ, ಏನೂ ಆಗಿಲ್ಲ. ಮಾರನೇ ದಿನ ಮಧ್ಯಾಹ್ನ 4 PM ಕಂಪ್ಲೇಂಟ್ ಕೊಟ್ಟಿರೋದು. ಸೊ ಕಂಪ್ಲೇಂಟ್ ಕೊಡಬೇಕಾದ್ರೂ ಪಾಪ ಸ್ಟೇಷನ್ಗೆ ಹೋಗೋದೆಲ್ಲ ವೀಡಿಯೋ ಎಲ್ಲ ನೋಡಿದಾಗ ಕೆಲವೊಂದು ಹೇಳಿದೆ, ಸರ್ ಹಿಂಗೆಲ್ಲ ಇದೆ, ಮಾತಾಡೋಂಥ ಸಂಭಾಷಣೆಗಳೆಲ್ಲ ಇದೆ, ಹಿಂಗಾಗಿದೆ, ಏನು ಮಾಡೋದು ಅಂದಾಗ ನಮ್ಮ ಲಾಯರ್ ಹೇಳಿದ್ರು, ಎಲ್ಲವೂ ಮಾಧ್ಯಮಕ್ಕೆ ಹೋಗಿ ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋದಲ್ಲ, ಮಾಧ್ಯಮ ಹತ್ರ ಹೋಗಬಾರ್ದು ಅಂತಲ್ಲ. ಒಂದು ಒಳ್ಳೆ ಕಾರಣಕ್ಕೆ ಯಾವಾಗಲೂ ಮಾಧ್ಯಮಕ್ಕೆ ಹೋಗಬೇಕು. ಎಲ್ಲ ಅವ್ರ ಮುಂದೆ ಇಲ್ಲ, ಒಂದು ಯಾವುದೇ ವಿಚಾರ ಕೋರ್ಟ್ ಅಂಗಳದಲ್ಲಿದೆ ಅಂದಾಗ ಇನ್ನು ಮಾಧ್ಯಮದ ಮುಂದೆ ಹೆಂಗೆ ಮಾತಾಡ್ತೀಯ ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಕಾಂಪ್ರಮೈಸ್ ಇರ್ಬೋದು, ಅವರವರೇ ಕಾಂಪ್ರಮೈಸ್ ಆಗ್ಬೋದು. ಆತ ಏನು ಮಾಡಿದ್ದಾನೆ ಕಂಪ್ಲೀಟ್ ಡೀಟೇಲ್ಸ್ ಸಮೇತ ಬರೆದು ಆತ ಮಾಡಿರೋದಕ್ಕೆ ತಕ್ಕಂಥ FIR ಕೊಡು. ಸೊ ಕೊಟ್ಟಾಯಿತು, ಇಬ್ಬರ ಮೇಲೂ ಆಯಿತು. ಸೊ ಆಮೇಲೆ ಸುದೀಪ್ ಸರ್ ಕರೆದ್ರು ದೊಡ್ಡವರು ಮಾರ್ಗದರ್ಶನದಲ್ಲಿ, ಸಾಲ್ವ್ ಆಯ್ತು ಅದು ಎಲ್ಲ. ಒಂದು ಘಟನೆ ಅಷ್ಟೇ, ಕರೆದ್ರು ಬುದ್ಧಿ ಹೇಳಿದ್ರು. ಇದರಿಂದ ನನ್ನ ಹುಡುಗರು ಕಂಡ್ರೆ ಏನೇ ಆದರೂ ನನ್ನ ಬಗ್ಗೆ ಏನಾರು ಅಂದ್ಕೊಳ್ತಾರೆ ಅಂದರೆ ನನ್ನ ಶೋ ಬಗ್ಗೆ ಅನ್ನೋಕ್ಕೆ ಶುರು ಮಾಡ್ತಾರೆ. ಇಬ್ಬರು ನನ್ನ ಶೋಯಿಂದ ಬಂದರೆ ನನ್ನ ಹುಡುಗರು ಕಂಡ್ರೆಯ ನೀವು? ಅವತ್ತು ಸುದೀಪ್ ಮಲ್ಲಿ ಏನು ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ನೀವಿಬ್ರು ನನ್ನ ಹುಡುಗರು ಕಂಡ್ರೆ ನಾನು ಕರೆಸಿದ್ದೇನಕ್ಕೆ ನಿಮ್ಮ ಬುದ್ಧಿ ಹೇಳೋಕ್ಕೆ ಅಥವಾ ಇದು ಮಾಡಿ ಅದು ಮಾಡಿ ಅಂತಲ್ಲ. ನೀವಿಬ್ರು ನನ್ನ ಹುಡುಗರು, ಏನೇ ಸಮಸ್ಯೆ ಇದ್ದರೂ ಕೂತು ಮಾತಾಡ್ಕೋಬೋದಲ್ವಾ? ಒಂದು ಕೋರ್ಟ್ ಮೆಟ್ಟಲು ಅದೆಲ್ಲ ಹೋಗೋದು ಒಂದೊಂದು ಹಂತದಲ್ಲಿ ಆಗುತ್ತೆ. ನಾನು ವೃತ್ತಿಯ ಏಳುಬೀಳುಗಳಲ್ಲಿ ನಾನು ಎಲ್ಲವನ್ನೂ ನೋಡಿದ್ದೀನಿ. ಸೊ ಅವೆಲ್ಲ ಇದ್ದಾಗ ನೀವಿಬ್ರು ನನ್ನ ಹುಡುಗರು ಹಿಂಗೆಲ್ಲ ಮಾಡ್ಕೊಂಡ್ರೆ ಹೆಂಗ್ರೆ? ಸರ್, ನಾನು ಏನು ನಡೆದಿದೆ ಹೇಳಿದ್ದೀನಿ. ಹಾಗಾಗಿ ನಾನಂತೂ ಶಾಂತವಾಗಿ ಕೂತ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ಕೋಪ ಬಂದಾಗ ನಾನು ರಿಯಾಕ್ಟ್ ಮಾಡಿರ್ತೀನಿ, ನಾನೇನೂ ಮಾಡಿಲ್ಲ ಅಂತೆಲ್ಲ ಹೇಳಲ್ಲ. ಅದಕ್ಕೆ ತಕ್ಕಂತೆ ಇವರೇನು ಮಾಡಿರ್ತಾರೆ ಎಲ್ಲವೂ ನಿಮ್ಮ ಹತ್ರ ಇದೆ. ಯಾವುದೇ ವಿಚಾರ ಕೋರ್ಟ್ ಅಂಗಳದಲ್ಲಿದೆ ಅಂದಾಗ ನಾನು ಹೆಂಗೆ ಸರ್ ಹೇಳಿ ಅಂದೆ. ಸರಿ, ಈ ಒಂದು ಕೆಲಸ ಮಾಡಿ, ನನ್ನ ಮೇಲೆ ಗೌರವ ಅನ್ನೋದಿದ್ದರೆ ಈ ವಿಷಯ ಹೊರಗಡೆ ಎಲ್ಲೂ ಮಾತಾಡಬಾರ್ದು ಅಂತ ಸುದೀಪ್ ಅವ್ರು ಹೇಳಿದ್ರು. ಅವತ್ತಾದಮೇಲೆ ಎಲ್ಲರೂ ಒಂದು ಕಡೆ ನಾನು ಮಾತಾಡೋದ, ಒಂದೇ ಒಂದು ಕಡೆ ಎಲ್ಲರೂ ಮಾತಾಡೋದು ನೋಡಿದ್ದೀರಾ? ಸುದೀಪ್ ಅವ್ರು ಹೇಳಿದ್ದೆ, ನನ್ನ ಮೇಲೆ ಗೌರವ ಇದ್ದರೆ ಈ ವಿಷಯ ಇನ್ನು ಮುಂದಕ್ಕೆ ಎಲ್ಲೂ ಮಾತಾಡಬಾರ್ದು, ಇದು ಮುಗಿಬೇಕು ಅಷ್ಟೇ, ಇನ್ನು ಮಾತಾಡಬಾರ್ದು ಅಂತ ಸುದೀಪ್ ಅವರು ಸೂಚನೆ ನೀಡಿದ್ರು. ಎಲ್ಲಿ ಒಂದು ಸಲ ಏನಾದ್ರು ಒಂದೇ ಒಂದು ಆರೋಪ ಆತನ ಮೇಲೆ ಮಾಡೋದು ಅದಾದಮೇಲೆ. ಇದು ನನಗೆ ಸುದೀಪ್ ಮೇಲೂ ಗೌರವ. ಸರ್, ನಾನು ನಿಮ್ಗೆ ಗೌರವಿಸ್ತೀನಿ ಸರ್, ಸರ್ ನಿಮ್ಮ ಫೋಟೋ ನಾನು ಹಾಕೊಂಡ್ಬಿಡ್ತೀನಿ ಸರ್, ನಿಮ್ಮ ಸಿನಿಮಾ ರಿಲೀಸ್ ದಿನ ವಿಶ್ ಮಾಡ್ಬಿಡ್ತೀನಿ, ಇದೆಲ್ಲ ಗೌರವ. ಹಿಂಗೆ ನಾನು ಯಾವತ್ತೂ ಹೋಗಿ ಹಿಂಗೆ ಮಾಡಲ್ಲ. ನಿಮ್ಮ ಮೇಲೆ ಗೌರವ ಇದೆ ಅಲ್ವಾ? ನೀವು ಏನಂತ ಹೇಳಿದ್ರು ಸುದೀಪ್ ಅವರು, ಈ ವಿಷಯ ಇಬ್ಬರು ನನ್ನ ಹುಡುಗರು ಕಂಡ್ರಯ್ಯ, ಇಲ್ಲಿಗೆ ಮುಗಿಸ್ಕೊಳ್ರಯ್ಯ ನೀವು. ಹಾಂ, ಏನಿದ್ರೆ ನನ್ನ ಗಮನಕ್ಕೆ ತರ್ಬೋದಾಗಿತ್ತು ನೋಡಿ, ಸಮಾಜದ ಮುಂದೆ ಮಾಧ್ಯಮದ ಮುಂದೆ ಎಲ್ಲ ಏನ್ರೆ ಇಬ್ಬರು ಸೆಲೆಬ್ರಿಟೀಸ್ ಆಗಿ ಹಿಂಗೆಲ್ಲ ಮಾಡ್ಕೊಳ್ತಿರಲ್ರಯ್ಯ. ನನ್ನ ಮೇಲೆ ಗೌರವ ಇದ್ದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಒಂದು ಪದ ಮಾತಾಡಬಾರ್ದು ಅಂದರು. ನಾನು ಒಂದೇ ಒಂದು ಆ ಮಾತು ಇನ್ನೂ ನನ್ನ ಕಿವಿಲಿದೆ, ಸುದೀಪ್ ಅವ್ರು ಹೇಳಿದಂಥ ಮಾತು ನನ್ನ ಕಿವಿಲಿದೆ. ಅದೇ ಲಾಸ್ಟ್, ಒಂದೇ ಒಂದು ಪದ ನಾನು ಮಾತಾಡಲ್ಲ. ಆ ವಿಷಯ ಅಲ್ಲಿ ಬಿಟ್ಟುಬಿಟ್ಟೆ. ಯಾರ ಮೇಲೆ ಆರೋಪ ಮಾಡೋಕ್ಕಾಗಲಿ, ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲಿ, ನನಗೆ ಆಸಕ್ತಿ ಇಲ್ಲ. ಸೊ ಅದಾದಮೇಲೆ ನಾನು ಎಚ್ಚರ ವಹಿಸಿದ್ದು ಒಂದಷ್ಟು ಬಂತು. ಪ್ರಥಮ ಬಂದಕ್ಕೆ ಒಂದಷ್ಟು ಏನೇ ವಿಷಯ ಹೇಳಿದ್ರು ಕಾಂಟ್ರವರ್ಸಿ ಥರ ಆಗೋಗುತ್ತೆ ಅನ್ನೋತಿದ್ದಾಗ, ಯಾವತ್ತಾದರೂ ಹೊರಗಡೆ ನಾನು ಸ್ಪೀಚಲ್ಲಿ ಎಷ್ಟು ಕಡೆ ಹೋಗಿ ಮಾತಾಡಿರ್ತೀನಿ, ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತೀನಿ, ಯಾರೇ ಕರೆದ್ರು ಕನ್ನಡ ಸಿನಿಮಾ, ಒಂದಾರು ಟಂಗ್ ಸ್ಲಿಪ್ ಆಗಿ ಒಬ್ಬರ ಬಗ್ಗೆ ಅಸಭ್ಯ ಅವೈಜ್ಞಾನಿಕವಾದ ತೇಜೋದಯ ಮಾಡುವಂಥ ಒಂದು ಹೇಳ್ಕೆನೂ ಇದುವರೆಗೂ ಒಬ್ಬರ ಬಗ್ಗೆನೂ ಕೊಟ್ಟಿಲ್ಲ ನಾನು. ಒಬ್ಬರನ್ನೂ ಹಂಗೆ ಮಾಡಲ್ಲ. ಸೊ ನಾನಾಯಿತು, ನನ್ನ ಕೆಲಸವಾಯಿತು, ಹಾಗೆ ಮಾಡ್ಕೊಂಡಿದ್ದೆ ಹೋಗ್ತಾ ಇದ್ದೀನಿ. 2 ಜೀವನದ ಬಹಳ ದೊಡ್ಡ ಪಾಠವಾಯಿತು ನನಗೆ. ಯಾವ ಥರ ಅಂತ ಹೇಳಿದ್ರೆ, ಒಂದು ಯಾವ ಥರ ಅಂದರೆ, ನನಗೆ ಒಬ್ಬರು
ಒಂದು ಹಂತದಲ್ಲಿ ಒಂದು ಬಂತು ಪ್ರಥಮ ಈಗ ಸಿನಿಮಾ ಮಾಡೋಣ ಅಂತ ಬಂದಿದ್ದರೊಬ್ಬರು ಅವ್ರ ಹೆಸರು ಬೇಡ ದೊಡ್ಡವರೊಬ್ಬರು ದೊಡ್ಡವರು ಅಂದರೆ ವೃತ್ತಿಯಲ್ಲಿ ದೊಡ್ಡವರು ಸಿನಿಮಾದವ್ರಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ಸೊ ಮಾಡೋಣ ಅಂತ ಆಗಿತ್ತಲ್ಲ ಏನಪ್ಪ ಮಾಡ್ತೀಯ ಈಗ ಮಾಡ್ತೀನಪ್ಪ ಮಾಡೋಣ ಈಗ ಅದೇ ಸರ್ ಈಗ ಇದು ನಡೀತಾ ಇದೆ ಈಗ ಸದ್ಯಕ್ಕೆ ಸಿನಿಮಾ ಆಸಕ್ತಿ ಇಲ್ಲ ಸರ್ ಊರಿಗೆ ಹೊರಟೋಣ ಅಂತ ಯಾಕೆಂದರೆ ಈ ಕಮರ್ಷಿಯಲ್ ಲೈಫು ಮತ್ತು ಈ ಒಂದು ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಹ್ಯಾಂಡಲ್ ಮಾಡೋಕ್ಕೆ ನಂಗೆ ಆಯ್ತಲ್ಲ ಹೊರಟದ್ದು ಈಗ ನೀನು ಮಾಡಲ್ವ ಈಗ ಸಿನಿಮಾನ ಇದು ನಂಗೆ ಗೊತ್ತು ಹೆಂಗೆ ಮಾಡಿಸ್ಬೇಕು ಅಂತ ಮಾಧ್ಯಮಕ್ಕೆ ಹೋದ್ರೆ ಎನ್ನ ಎಂಥವನಾದರೂ ಬರ್ತಾನೆ ಸೊ ಹಂಗಂದಾಗ ಇಷ್ಟು ಈಸಿ ಆಗೋಯ್ತು ಒಂದೆರಡು ಕಾಂಟ್ರವರ್ಸಿ ನಂದು ಅಂದರೆ ಇಟ್ಸ್ ವೆರಿ ಈಸಿ ಯಾರು ಬೇಕಾದ್ರೂ ಮಾತಾಡ್ಬೋದಾ ಅವತ್ತು ಡಿಸೈಡ್ ಮಾಡಿದೆ ಯಾರ ಹತ್ರನೂ ಮಾತಾಡೋದು ಬೇಡ ಅಂತ ಟಿಲ್ ಡೇಟ್ ನನ್ನ ಎರಡೂ ಸಿನಿಮಾ ಆಗಿದೆ ಎರಡು ಸಿನಿಮಾ ರಿಲೀಸಿಗಿದೆ ಎರಡೂ ಸಿನಿಮಾ ಹೀರೋಯಿನ್ ನಂಬರ್ ನನ್ನ ಹತ್ರ ಇಲ್ಲ ಒಂದೇ ಒಂದು ದಿನ ಹಾಯ್ ಹಲೋ ಊಟ ಆಯ್ತಾ ಅಂತ ಇದುವರೆಗೂ ಈಶ್ವರ್ ನಾಣೆ ಕೇಳಿಲ್ಲ ನಾನು ನನ್ನ ಎರಡೂ ಸಿನಿಮಾ ಹೀರೋಯಿನ್ಗಳಿಗೇನಿದೆ ಅಲ್ಲಿ ಆ್ಯಕ್ಟ್ ಮಾಡೋದಂತ ಯಾವ ಆ್ಯಕ್ಟರ್ಸ್ಗೂ ಈಶ್ವರ್ನ ಮೇಲೆ ಪ್ರಮಾಣ ಮಾಡ್ತೀನಿ